ಇನ್ನು ಜಿಲ್ಲೆಗಳಿಂದ ವಿವಿಧ ಸುದ್ದಿಗಳ ವಿವರ. ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿನ 25 ಸ್ಥಾನಗಳಿಗೆ ಡಿಸೆಂಬರ್ 10 ರಂದು ನಡೆಯಲಿರುವ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದ್ದು ಆಡಳಿತಾರೂಢ ಬಿಜೆಪಿ ಹಾಗೂ ಪ್ರತಿಪಕ್ಷಗಳಾದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಗಳು ತಮ್ಮ ತಮ್ಮ ಉಮೇದುವಾರಿಕೆಗಳನ್ನು ಆಯಾ ಜಿಲ್ಲೆಗಳ ಚುನಾವಣಾಧಿಕಾರಿಗಳಿಗೆ ಸಲ್ಲಿಸಿದರು. ಬಿಜೆಪಿ ಪ್ರಕಟಿಸಿದ ಎಲ್ಲ ಅಭ್ಯರ್ಥಿಗಳು ನಾಮಪತ್ರಗಳನ್ನು ಸಲ್ಲಿಸಿದ್ದು ಇನ್ನೊಂದೆಡೆ ಕಾಂಗ್ರೆಸ್ನ 20 ಜೆಡಿಎಸ್ನ 7 ಅಭ್ಯರ್ಥಿಗಳು ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಬೆಂಬಲಿಗರು ಉಪಸ್ಥಿತರಿದ್ದರು. ನಾಮಪತ್ರ ಸಲ್ಲಿಕೆ ಮೂಲಕ ಚುನಾವಣಾ ಅಖಾಡ ರಂಗೇರುವಂತಾಗಿದೆ. ನಾಮಪತ್ರಗಳ ಪರಿಶೀಲನೆ ನಾಳೆ ನಡೆಯಲಿದ್ದು ನಾಮಪತ್ರಗಳನ್ನು ಹಿಂಪಡೆಯಲು ಇದೇ 26 ಕಡೆಯ ದಿನ. ಚುನಾವಣಾ ಅಧಿಸೂಚನೆ ಇದೇ 16 ರಂದು ಹೊರಬಿದ್ದಿದ್ದು ಅಂದಿನಿಂದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಗೆ ಚಾಲನೆ ದೊರೆತಿತ್ತು. ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಲಿ ವಿಧಾನ ಪರಿಷತ್ನ ಸದಸ್ಯ ಮಹಾಂತೇಶ ಕೌಟಗಿಮಠ, ಕಾಂಗ್ರೆಸ್ ಅಭ್ಯರ್ಥಿ ಚನ್ನರಾಜ ಹಟ್ಟಿಹೊಳ್ಳಿ, ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯಾಗಿ ಶಂಕರ್ ಶ್ರೀ ಹೆಗಡೆ, ಪಕ್ಷೇತರ ಅಭ್ಯರ್ಥಿಯಾಗಿ ಲಖನ್ ಜಾರಕಿಹೊಳಿ ಇಂದು ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದರು. ತುಮಕೂರಿನಲ್ಲಿ ಜೆಡಿಎಸ್ ಅಭ್ಯರ್ಥಿ ಅನಿಲ್ ಕುಮಾರ್, ಕಾಂಗ್ರೆಸ್ ಅಭ್ಯರ್ಥಿ ಆರ್ ರಾಜೇಂದ್ರ, ಬಿಜೆಪಿ ಅಭ್ಯರ್ಥಿ ಎನ್ ಲೋಕೇಶ್ ಚುನಾವಣಾಧಿಕಾರಿಗೆ ನಾಮಪತ್ರ ಸಲ್ಲಿಸಿದರು. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆಸಿ ಕೊಂಡಯ್ಯ, ಬಿಜೆಪಿ ಅಭ್ಯರ್ಥಿ ವೈಎಂ ಸತೀಶ್ ನಾಮಪತ್ರ ಸಲ್ಲಿಸಿದರು. ಚಿತ್ರದುರ್ಗ ಮತ್ತು ದಾವಣಗೆರೆ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಕೆಎಸ್ ನವೀನ್, ಕಾಂಗ್ರೆಸ್ ಅಭ್ಯರ್ಥಿ ಬಿ ಸೋಮಶೇಖರ್ ಚುನಾವಣಾಧಿಕಾರಿಗೆ ನಾಮಪತ್ರ ಸಲ್ಲಿಸಿದರು. ಹಾಸನದಲ್ಲಿ ಜೆಡಿಎಸ್ ಅಭ್ಯರ್ಥಿ ಸೂರಜ್ ರೇವಣ್ಣ, ಬಿಜೆಪಿ ಅಭ್ಯರ್ಥಿ ಎಚ್ಎಂ ವಿಶ್ವನಾಥ್, ಕಾಂಗ್ರೆಸ್ ಅಭ್ಯರ್ಥಿ ಎಂ ಶಂಕರ್ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದರು. ಈ ಮಧ್ಯೆ ರಾಜ್ಯಾದ್ಯಂತ 215 ನಾಮಪತ್ರಗಳು ಸಲ್ಲಿಕೆಯಾಗಿವೆ ಎಂದು ಚುನಾವಣಾ ಆಯೋಗದ ಪ್ರಕಟಣೆ ತಿಳಿಸಿದೆ. ತುಮಕೂರಿನಲ್ಲಿಂದು ಜೆಡಿಎಸ್ ಕಾರ್ಯಕರ್ತರ ಜನತಾ ಸಂಗಮ ಸಮಾವೇಶ ಏರ್ಪಾಡಾಗಿತ್ತು. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಜಿಲ್ಲೆಯ ಶಾಸಕರು, ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ನಂತರ ಕುಮಾರಸ್ವಾಮಿ ರಾಜ್ಯದೆಲ್ಲೆಡೆ ಸುರಿದ ಭಾರೀ ಮಳೆಯಿಂದಾಗಿ ಬೆಳೆ ಹಾಗೂ ಸಾರ್ವಜನಿಕರ ಆಸ್ತಿಪಾಸ್ತಿಗೆ ನಷ್ಟ ಉಂಟಾಗಿದ್ದು ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು. ಆದರೆ ಸರ್ಕಾರಕ್ಕೆ ಇನ್ನೂ ಮನಸ್ಸು ಬಂದಿದೆ, ಇನ್ನೂ ಪರಿಶೀಲನೆ ಮಾಡ್ತಾರೆ. ಟಿಸಿಗಳಿಂದ ವರದಿ ತರುತ್ತಾರೆ. ರಾಷ್ಟೀಯ ಹೆದ್ದಾರಿ 150A ಅಗಲೀಕರಣದಿಂದ ಚಿತ್ರದುರ್ಗ ಜಿಲ್ಲೆಯ ಎರಬಳ್ಳಿ ಗ್ರಾಮದಲ್ಲಿ ಉಂಟಾಗಿರುವ ಸಮಸ್ಯೆ ಕುರಿತು ಗ್ರಾಮದೇವತೆ ಟ್ರಸ್ಟ್ನ ಸದಸ್ಯರು ಇಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮುಖ್ಯಮಂತ್ರಿ ಗ್ರಾಮದೇವತೆ ಟ್ರಸ್ಟ್ಗೆ ಅಗತ್ಯವಿರುವ ಜಮೀನು ಒದಗಿಸಲು ಚಿತ್ರದುರ್ಗ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಎರಬಳ್ಳಿ ಗ್ರಾಮದ ಹಲವು ಮುಖಂಡರು ಉಪಸ್ಥಿತರಿದ್ದರು. ಬೆಂಗಳೂರಿನ ಜ್ಞಾನಭಾರತಿ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ವಿಶ್ವವಿದ್ಯಾಲಯ ಕಟ್ಟಡ ಪೂರ್ಣಗೊಂಡಿದ್ದು ಉದ್ಘಾಟನೆಗೆ ಸಜ್ಜಾಗಿದೆ. ಇದರ ಪೂರ್ವ ಸಿದ್ಧತೆಗಳ ಕುರಿತು ಸಚಿವರಾದ ಡಾ ಸಿಎನ್ ಅಶ್ವಥ್ ನಾರಾಯಣ ಹಾಗೂ ವಿ ಸೋಮಣ್ಣ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಜಿ ಕುಮಾರ್ ನಾಯಕ್, ವಿಶ್ವವಿದ್ಯಾಲಯದ ಕುಲಪತಿ ಡಾ ಭಾನುಮೂರ್ತಿ ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಉಪಸ್ಥಿತರಿದ್ದರು.
ಬಾಬಾ ಸಾಹೇಬ್. ನಂತರ ಡಾಕ್ಟರ್ ಅಶೋಕ್ ನಾರಾಯಣ. ಕಟ್ಟಡದ ಕಾಮಗಾರಿ ಬಹುತೇಕ ಮುಗಿದಿದ್ದು ಅಂಬೇಡ್ಕರ್ ಹೆಸರಿನಲ್ಲಿರುವ ಈ ಸಂಸ್ಥೆಯಲ್ಲಿ ವಿಶ್ವಮಟ್ಟದ ಬೋಧನೆ ಮತ್ತು ಸಂಶೋಧನೆಗೆ ಒತ್ತು ನೀಡಲಾಗುವುದು. ಈ ಮೂಲಕ ದಮನಿತರ ಸಬಲೀಕರಣಕ್ಕೆ ಹೊಸ ಕಾರ್ಯಕ್ರಮಗಳನ್ನು ರೂಪಿಸಲು ಸಾಧ್ಯವಾಗಲಿದೆ ಎಂದು ಹೇಳಿದರು. ಬಾಬಾ ಸಾಹೇಬ್ ಅವರು ಸ್ವತಃ ಎಕನಾಮಿಕ್ಸ್ ಸ್ಟೂಡೆಂಟ್ ಆಗಿ ಕಲಿಕೆಯನ್ನು ಮಾಡಿರುವಂತೆ ಈ ದಾರಿಯಲ್ಲಿ ನಮ್ಮ ರಾಜ್ಯದ ಮಕ್ಕಳಿಗೆ ಬಹಳ ಉತ್ತಮವಾಗಿರುವಂಥ ಶಿಕ್ಷಣ ಸಿಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಮ್ಮ ಸರ್ಕಾರ ಈ ಸ್ಕೂಲ್ ಆಫ್ ಎಕನಾಮಿಕ್ಸ್ನ ಒಂದು ದೊಡ್ಡ ಎತ್ತರಕ್ಕೆ ಬೆಳೆಸಬೇಕು, ವಿಶ್ವ ಮಾನ್ಯತೆ ಇರುವಂಥ ಸಂಸ್ಥೆ ಆಗಬೇಕು ಅನ್ನೋಂಥ ಒಂದು ಇಚ್ಛೆ ಇದೆ. ಭಾಳಷ್ಟು ಇಲ್ಲಿ ಇವತ್ತು ಈ ಸಂಸ್ಥೆ ಎತ್ತರಕ್ಕೆ ಬೆಳೆದಿರುವಂಥದ್ದಿದೆ. ಈ ದಿಕ್ಕಲ್ಲಿ ನಾವು ಎದುರು ನೋಡ್ತಾ ಇದ್ದೀವಿ. ಯಾವಾಗ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಈ ಸಂಸ್ಥೆಯನ್ನು ಉದ್ಘಾಟನೆ ಮಾಡ್ತಾರೆ ಅನ್ನುವಂಥದ್ದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿನವರು ಈಗ ತಿಳಿಸ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ತೋರೋ ರೀತಿಯಲ್ಲಿ ಅವರ ಒಂದು ಕಲ್ಪನೆ ಮತ್ತು ಉದ್ದೇಶ ಸಬಲೀಕರಣ ಆಗಬೇಕು, ಎಲ್ಲ ವರ್ಗದ ಎಲ್ಲ ಜನರಿಗೂ ಸಬಲೀಕರಣ ಆಗಬೇಕು, ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಹೆಚ್ಚಿನ ಆದ್ಯತೆ ಸಿಗಬೇಕು ಅನ್ನೋಂಥ ಅವರ ಕಲ್ಪನೆಯ ಪೂರಕವಾಗಿ ಇಡೀ ದೇಶದಲ್ಲಿ ಎಲ್ಲ ರೀತಿಯಾದಂಥ ಚಟುವಟಿಕೆ ನಾವು ಪ್ರಧಾನಮಂತ್ರಿಗಳ ಈ ಭೇಟಿಗೆ ಎದುರು ನೋಡ್ತಾ ಇದ್ದೀವಿ. ಯಾವಾಗ ಕನ್ಫರ್ಮ್ ಆಗುತ್ತೆ ಏನು ಅಂತ ನೋಡೋಣ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನನಗೂ ಮತ್ತು ಸೋಮಣ್ಣ ಅವರಿಗೆ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯಲಿದೆ. ಕಡೆಟ್ ಯೋಚಿಸಿ, ಒಂದು ವೇಳೆ ಅಸಲಿ ಜೀವನದಲ್ಲಿ ಈ ರೀತಿ ಆದ್ರೆ ಎಷ್ಟು ತೊಂದರೆ ಆಗುತ್ತೆ. ಆದ್ರೆ ಸದ್ಯ ಬ್ಯಾಂಕಿಂಗ್ ನಲ್ಲಿ ಹಾಗೆ ಇಲ್ಲ. ನಿಮ್ಮ ವಯಸ್ಸು 70ಕ್ಕಿಂತ ಹೆಚ್ಚಿದ್ರೆ ಅಥವಾ ನೀವು ಅಂಗವಿಕಲರಾಗಿದ್ರೆ ಬ್ಯಾಂಕ್ ನಿಮಗೆ ಕೆಲವು ಅಗತ್ಯದ ಬ್ಯಾಂಕಿಂಗ್ ಸೇವೆಗಳನ್ನು ಮನೆ ಬಾಗಿಲಿಗೆ ನೀಡಬಹುದು. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಕೆಲವು ದಿನಗಳಿಂದ ಸುರಿಯುತ್ತಿರುವ ಅಕಾಲಿಕ ಮಳೆಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಕೊಯ್ಲಿಗೆ ಬಂದ ಭತ್ತ, ದ್ರಾಕ್ಷಿ, ಕಬ್ಬು, ಬಾಳೆ, ಟೊಮ್ಯಾಟೊ, ಮೆಣಸಿನ ಬೆಳೆ ಸೇರಿದಂತೆ ವಿವಿಧ ಬೆಳೆಗಳಿಗೆ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ರೈತ ರಾಮ ಸುಳಗೇಕರ. ಕಟಾವಿಗೆ ಬಂದಿದ್ದ ಭತ್ತ ಮಳೆಯಿಂದ ಹಾನಿಯಾಗಿದ್ದು ಹಲವು ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎಂದರು. ರೈತ ಮಹಿಳೆ ಪ್ರಭಾ, ಭತ್ತದ ಬೆಳೆ ಹಾನಿಯಾಗಿರುವುದರಿಂದ ಜೀವನ ನಿರ್ವಹಣೆ ಕಷ್ಟಕರವಾಗಿದೆ ಎಂದರು. ರೈತ ಕಲಗೌಡ ಪಾಟೀಲ, ಟೊಮ್ಯಾಟೊ ಬೆಳೆ ಸಂಪೂರ್ಣವಾಗಿ ಹಾಳಾಗಿದ್ದು ಅನಾನುಕೂಲವಾಗಿದೆ ಎಂದರು. ಜಿಲ್ಲಾಧಿಕಾರಿ ಆರ್ ವೆಂಕಟೇಶ, ಜಿಲ್ಲೆಯಲ್ಲಿ ಸುರಿದ ಮಳೆಯಿಂದ ಸುಮಾರು 32 ಮನೆಗಳು ಹಾನಿಗೊಳಗಾಗಿವೆ. ಈಗಾಗಲೇ ಪ್ರಾಥಮಿಕ ಮಾಹಿತಿ ಪಡೆದುಕೊಳ್ಳಲಾಗಿದ್ದು ವಿವಿಧ ಬೆಳೆಗಳಿಗೆ ಹಾನಿಯಾಗಿರುವ ಬಗ್ಗೆ ಸಮೀಕ್ಷೆ ನಡೆಸಲು ಜಂಟಿ ಸಮಿತಿಯೊಂದನ್ನು ರಚಿಸಲಾಗಿದೆ ಎಂದು ತಿಳಿಸಿದರು. ಈ ಎರಡು ತಾಲೂಕಿನಲ್ಲಿ ಭತ್ತದ ಬೆಲೆ ನಾಶವಾಗಿದೆ. ಒಟ್ಟಾರೆ ನೋಡಿದರೆ ಈಗ ಕಳೆದ ಒಂದು ವಾರದಲ್ಲಿ 5,367 ಹೆಕ್ಟರ್ ಪ್ರದೇಶಗಳಲ್ಲಿ ಭತ್ತ ಹಾನಿಯಾಗಿರೋದು ವರದಿಯಾಗಿದೆ. ಇದು ಪ್ರಾಥಮಿಕ ವರದಿ. ಐಸೈಟ್ನಲ್ಲಿ ಜಂಟಿ ಸರ್ವೆಗೆ ಈಗಾಗಲೇ ಟೀಮ್ಗಳು ರಚನೆ ಮಾಡಿದ್ದೀವಿ. ಕಂದಾಯ ಇಲಾಖೆ, ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ, ಈ ಮೂರು ಇಲಾಖೆಗಳು ಕೂಡಿ ಜಂಟಿ ಸರ್ವೆಗಳು ಈಗಾಗಲೇ ಶುರುವಾಗಿದೆ. ಇನ್ನೂ 3 ದಿವಸದಲ್ಲಿ ಜಂಟಿ ಸರ್ವೆ ಮುಗಿದು ನಮಗೆ ಮಾಹಿತಿ ಕೊಡಬೇಕೆಂದು ಹೇಳಿದ್ವಿ. ಸೊ ಈಗ ಬಂದಿರೋದು ಪ್ರಾಥಮಿಕ ವರದಿ. ಆಮೇಲೆ ತೋಟಗಾರಿಕೆ ಬೆಳೆಗಳಲ್ಲಿ ನೋಡಿದರೆ ಅಥಣಿ ತಾಲೂಕಿನಲ್ಲಿ ಒಂದು 500 ಹೆಕ್ಟರ್ ಪ್ರದೇಶದಲ್ಲಿ ಗ್ರೇಪ್ಸ್, ದ್ರಾಕ್ಷಿಯನ್ನು ನಾಶವಾಗಿದೆ ಎಂದು ಪ್ರಾಥಮಿಕ ವರದಿ ಬಂದಿದೆ. ಅದನ್ನು ಕೂಡ ಜಂಟಿ ಸರ್ವೆ ಆಗ್ತದೆ. ಜಂಟಿ ಸರ್ವೆ ಆದಮೇಲೆ ನಿಖರವಾದ ಮಾಹಿತಿಯನ್ನು ಸರ್ಕಾರಕ್ಕೆ ಮೆಮೋರಾಂಡಮ್ ಮುಖಾಂತರ ನಾವು ಸಲ್ಲಿಸ್ತೀವಿ. ಮತದಾರರ ವಿಶೇಷ ನೋಂದಣಿ ಅಭಿಯಾನದ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮಾನವ ಸರಪಳಿ ನಿರ್ಮಿಸಿ ಮತದಾನ ಮಹತ್ವ ಸಾರಿದರು. ಕೇಳ್ಕೊಳ್ತಾ ಇದ್ದೀನಿ,
ಇದೇ ಸಂದರ್ಭದಲ್ಲಿ ವೋಟರ್ ಹೆಲ್ಪ್ಲೈನ್ ಆಪ್ ಬಗ್ಗೆ ಜಾಗೃತಿ ಮೂಡಿಸಿದ ವಿದ್ಯಾರ್ಥಿಗಳು ಹೊಸ ಮತದಾರರ ಸೇರ್ಪಡೆ ಕುರಿತು ಜನಜಾಗೃತಿ ಕೈಗೊಂಡರು. ಈ ವೇಳೆ ಹಲವರು ತಮ್ಮ ಹೆಸರನ್ನು ಮತದಾರರ ಪಟ್ಟಿಗೆ ನೋಂದಾಯಿಸಿಕೊಂಡರು. ಡಿಡಿ ನ್ಯೂಸ್ನೊಂದಿಗೆ ವಿದ್ಯಾರ್ಥಿ ನಿರ್ಮಲಾ. ತಮ್ಮ ಹೆಸರು ಮತದಾರರ ಪಟ್ಟಿಗೆ ಸೇರ್ಪಡೆಯಾಗುತ್ತಿರುವುದು ಸಂತಸದ ಸಂಗತಿ. ಪ್ರಜಾಪ್ರಭುತ್ವದಲ್ಲಿ ಹಕ್ಕು ಚಲಾಯಿಸುವ ಅವಕಾಶ ತಮಗೆ ದೊರೆತಿದೆ ಎಂದರು. ಎಲ್ಲ ಚೆನ್ನಾಗಿರಬೇಕು ಅಂದ್ರೆ ಒಳ್ಳೆ ಜನನಾಯಕರನ್ನ ಆಯ್ಕೆ ಮಾಡ್ಕೋಬೇಕು. ಆ ರೀತಿ ನಮ್ಮ ಕಾಲೇಜಲ್ಲಿ ಅದನ್ನ ಎಲ್ಲ ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಿ ಅಂತಂದು ಹೇಳಿ ನಮ್ಮ ಇಡೀ ವಿಶೇಷ ನೋಂದಣಿ ಅಭಿಯಾನ ಭಾರತ ಚುನಾವಣಾ ಆಯೋಗ ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ನಾವು ಭಾಗವಹಿಸಿದ್ದೀವಿ, ಅದು ನಮಗೆ ಖುಷಿ ಆಗುತ್ತೆ. ಚುನಾವಣಾ ಆಯೋಗದವರು ವಿದ್ಯಾರ್ಥಿ ಶ್ರೀನಾಥ್ ಆಪ್ ಮೂಲಕ ಹೆಸರು ನೋಂದಣಿ ಮಾಡಿಕೊಂಡಿದ್ದು ಗುರುತಿನ ಚೀಟಿ ಸಹ ದೊರೆತಿದೆ ಎಂದು ತಿಳಿಸಿದರು. ಗೂಗಲ್ ಪ್ಲೇಸ್ಟೋರಲ್ಲಿ ಆಪ್ ಬಿಟ್ಟಿದ್ದಾರೆ, ಆ ಆ್ಯಪ್ನಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಹೆಸರನ್ನು ನೋಂದಣಿ ಮಾಡ್ಬೋದು ಸರ್. ಮೊಬೈಲ್ ನಂಬರ್ 18 ವರ್ಷ ಮೇಲ್ಪಟ್ಟವರು ನೋಂದಣಿ ಮಾಡ್ಬೋದು, ಮತ್ತು ನಮ್ಮ ಮೊಬೈಲ್ ನಂಬರಲ್ಲಿ ಲಿಂಕ್ ಇದೆ ಸರ್. ತುಂಬ ಖುಷಿ ಆಗ್ತಿದೆ ಸರ್, ಯಾಕೆಂದರೆ ನಾವು ಮುಂದಿನ ಯುವ ಹೊಸ ನಾಯಕರನ್ನು ಆಯ್ಕೆ ಮಾಡುವ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿ ಫೌಜಿಯಾ ತರನುಮ್ ಮತದಾರರ ಪಟ್ಟಿಯಲ್ಲಿ ಹೆಸರು ತಿದ್ದುಪಡಿಗೆ ಇದೇ 28ರವರೆಗೆ ಅವಕಾಶವಿದೆ, 18 ವರ್ಷ ಮೇಲ್ಪಟ್ಟವರು ನೋಂದಣಿ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು.